ಎಲ್ಲರಿಗೂ ನಮಸ್ಕಾರ. ಅಪ್ಪೀಸ್ ಕುಕ್ಕರ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಅಜ್ಜಿಯ ಸ್ಪೆಷಲ್ ರೆಸಿಪಿ, ನಮ್ಮ ಅಜ್ಜಿ ಮಾಡ್ತಿದ್ದಂತಹ ಸ್ಪೆಷಲ್ ರೆಸಿಪಿಯನ್ನ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಸಖತ್ತಾಗಿ ಬರುತ್ತೆ, ಪಟಾಪಟ್ ಅಂತ ಮಾಡ್ಬೋದು, ತುಂಬಾ ಟೇಸ್ಟಿ ಆಗಿ ಬರುತ್ತೆ. ಅದರಲ್ಲೂ ನಮ್ಗೆ ಏನಾದ್ರೂ ಹುಷಾರ್ ಇರ್ಲಿಲ್ಲ, ಜ್ವರ ಗಿರ ಏನಾದ್ರೂ ಬಂತು ಅಂದಾಗ ಇದನ್ನ ಮಾಡಿ ಅನ್ನದ ಜೊತೆ ತಿಂದ್ರೆ ಸಖತ್ತಾಗಿ ಊಟ ಸೇರುತ್ತೆ. ಅದರ ಹೆಸರು ಹಸಿ ಮೆಣಸಿನ ಪಚ್ಚಡಿ ಅಂತ ಹೇಳಿ. ಹೇಗ್ ಮಾಡೋದು, ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಬನ್ನಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದರಿಂದ ನಾವು ಹಾಕುವಂತಹ ವಿಡಿಯೋಗಳು ನಿಮ್ಮನ್ನ ಬೇಗನೆ ರೀಚ್ ಆಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯೆಂಟ್ಸ್, ಒಂದು ಹಸಿ ಮೆಣಸಿನಕಾಯಿ, ಆಗ್ಲೇ ಹೇಳ್ದೆ ಇದು ಹಸಿ ಮೆಣಸಿನ ಪಚ್ಚಡಿ ಅಂತ ಹೇಳಿ. ನೆಕ್ಸ್ಟ್ ಕರಿಬೇವು, ಮತ್ತೆ ಒಂದು ಈರುಳ್ಳಿ ತಗೊಂಡಿದ್ದೀನಿ, ದೊಡ್ಡ ಈರುಳ್ಳಿ, ಅದನ್ನ ಈ ರೀತಿಯಾಗಿ ಹೆಚ್ಕೋಬೇಕು. ಈಗ ಹುಣಸೆ ಹಣ್ಣು ಒಂದಿಷ್ಟು, ಸ್ವಲ್ಪ ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ, ಮೊದಲೇ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೀನಿ. ಇದೆಲ್ಲದನ್ನ ಏನ್ ಮಾಡ್ಬೇಕು, ಮೊದಲಿಗೆ ನಾನು ಹೇಳಿದಂತಹ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು. ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹೆಚ್ಕೊಂಡಿದ್ನಲ್ಲ ಅದನ್ನ ಫುಲ್ ಹಾಕೊಳೋದ್ ಬೇಡ, ಅದ್ರಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕೊಳ್ಳೋದು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು. ಅನ್ನದ ಜೊತೆ ತಿಂದ್ರೆ ಸಖತ್ತಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಕಾರ್ಕಾರವಾಗಿ ಅನ್ನ ಜಾಸ್ತಿ ಸೇರುತ್ತೆ ನಿಮ್ಗೆ. ಅದರಲ್ಲೂ ಹುಷಾರಿಲ್ಲದಾಗೆಲ್ಲ ತಿಂದ್ರೆ ಅಂತೂ ಆ ಅನ್ನ ಸೇರ್ತಾನೆ ಇರಲ್ಲ, ಹುಷಾರ್ ಜ್ವರ ಎಲ್ಲ ಬಂದಾಗ. ಈ ರೀತಿ ಮಾಡಿ ತಿನ್ನೋದ್ರಿಂದ ಅನ್ನ ಜಾಸ್ತಿ ಸೇರುತ್ತೆ. ಆ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿಯಾಗಿ ಈ ರೆಸಿಪಿಯನ್ನ ಮಾಡ್ತಾ ಇದ್ರು. ಇದಕ್ಕೆ ಇವಾಗ ನಾನು ಹುಣಸೆ ಹಣ್ಣು ನೆನ್ಸಿಟ್ಟಿದ್ನಲ್ಲ ಅದನ್ನ ಹಾಕೊಂಡಿದ್ದೀನಿ. ಇದನ್ನ ರುಬ್ಕೋಬೇಕು. ರುಬ್ಬೋದು ಅಂತ ಅಂದ್ರೆ ಸಣ್ಣ ರುಬ್ಬೋದಲ್ಲ, ಒಂದು ಎರಡ್ ರೌಂಡ್ ಬರ್ಸಿದ್ರೆ ಸಾಕು. ಈಗ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಕೋಬೇಕು, ಒಂದೂವರೆ ಚಮಚದಷ್ಟು ಸಾಕು ಎಣ್ಣೆ. ಎಣ್ಣೆ ನೀಟಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಾಕು, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ. ಜೀರಿಗೆ ಸ್ವಲ್ಪ, ಒಂದು ನಾಲ್ಕರಿಂದ ಐದನೇ ಕರಿಬೇವು ಹಾಕೊಂಡಿದ್ದೀನಿ. ಈ ಹಸಿ ಮೆಣಸಿನಕಾಯಿ ಪಚ್ಚಡಿ ಸಖತ್ತಾಗಿರುತ್ತೆ. ನಾನು ಆಗ್ಲೇ ಹೇಳ್ದೆ ಆಗಿನ ಕಾಲದಲ್ಲೆಲ್ಲ ಅನ್ನದ ಜೊತೆ ಇದನ್ನ ಮಾಡಿ ಅಥವಾ ಗಂಜಿ ಜೊತೆ ಇದನ್ನ ಮಾಡಿ ತಿಂತಾ ಇದ್ರಂತೆ, ಸಖತ್ತಾಗಿರುತ್ತೆ ಟೇಸ್ಟು. ನೀವು ಕೂಡ ಮನೇಲಿ ಒಂದ್ಸಾರಿ ಟ್ರೈ ಮಾಡಬಹುದು ಇದನ್ನ. ಎರಡು ಒಗ್ಗರಣೆಗೆ ಕೆಂಪು ಮೆಣಸು ಹಾಕೊತಾ ಇದ್ದೀನಿ. ಆ ಮೆಣಸು ಎಲ್ಲ ತಿಂತಾ ಇದ್ರೆ ಅದ್ರ ಜೊತೆ ಮಿಕ್ಸ್ ಆಗಿದ್ರೆ ಅದ್ಭುತವಾಗಿರುತ್ತೆ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಹಸಿ ಮೆಣಸು ಇದೆಲ್ಲ, ಅದನ್ನ ಇದಕ್ಕೆ ಹಾಕೋಬೇಕು. ಚಿಕ್ಕದಾಗಿ ಉರಿ ಇಟ್ಕೊಡಿ. ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರು ಆಗುತ್ತೆ, ಒಗ್ಗರಣೆ ಕೊಟ್ಟರು ಆಗುತ್ತೆ, ಇಲ್ಲಾಂದ್ರೆ ಹಾಗೇನೆ ಇದು ಮಾಡಿದ್ರು ಆಗುತ್ತೆ. ಈ ಕುಚ್ಚಲಕ್ಕಿ ಗಂಜಿ, ರೈಸು ಅಥವಾ ಚಪಾತಿ ಜೊತೆ ಎಲ್ಲ ಸಖತ್ತಾಗಿರುತ್ತೆ. ಅದರಲ್ಲೂ ಬಿಸಿ ಬಿಸಿ ಅನ್ನದ ಜೊತೆ ಇದನ್ನ ಹಾಕೊಂಡು ನೆಂಚ್ಕೊಂಡು ತಿನ್ಬೇಕು. ಈರುಳ್ಳಿ ಹಾಕೋಬೇಕು. ಈರುಳ್ಳಿನ ಒಗ್ಗರಣೆಗೆ ಹಾಕೊಂಡಿಲ್ಲ, ಯಾಕೆ ಅಂತಂದ್ರೆ ಅದು ಕೊನೆಯಲ್ಲಿ ಹಾಕೊತಾ ಇದ್ದೀನಿ. ಏನಕ್ಕೆ ಅಂತಂದ್ರೆ ಅದು ಹಸಿ ಹಸಿ ಸಿಗ್ಬೇಕು ಬಾಯಿಗೆ, ಆಗ್ಲೇ ಚೆನ್ನಾಗಿರೋದು. ನೀವು ಬೇಕಾದ್ರೆ ಒಗ್ಗರಣೆ ಜೊತೆಲೇ ಹಾಕೋತೀರಾ ಅಂತಂದ್ರು ಹಾಕೋಬಹುದು, ಆದ್ರೆ ಹಸಿ ಹಸಿ ಸಿಕ್ಕಿದ್ರೇನೆ ಚೆನ್ನಾಗಿರುತ್ತೆ. ಹಸಿ ಮೆಣಸಿನ ಪಚ್ಚಡಿ ರೆಡಿ ಆಗಿದೆ. ಈಗ ಒಂದ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಡೋಣ. ಹಸಿ ಮೆಣಸಿನಕಾಯಿಯ ಪಚ್ಚಡಿ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ
ಟ್ರೈ ಮಾಡಿ ಹೇಗ್ ಬಂತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ನನಗೆ ತಿಳಿಸಿ. ಇದನ್ನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕೆ ಅಂತಂದ್ರೆ ಸಖತ್ ಆಗಿರುತ್ತೆ. ತುಂಬಾ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ತಿನ್ನಿ. ಹಸಿಮೆಣಸು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ತಗೊಂಡು ತಿನ್ಬೇಕು. ಇದು ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಂತಹ ಸ್ಪೆಷಲ್ ರೆಸಿಪಿ. ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಆದರೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ.